ತಮಿಳುನಾಡಿಗೆ ಪ್ರತಿದಿನ 5,000 ಕ್ಯೂಸೆಕ್ಸ್ ನೀರು ಹರಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜ್ಯದಲ್ಲಿ ಕಾವೇರಿ ಹೋರಾಟ ತೀವ್ರಗೊಂಡಿದೆ. ಹಳೆ ಮೈಸೂರು ಮಾತ್ರವಲ್ಲ, ಮಲೆನಾಡಿನಲ್ಲೂ ಕಾವೇರಿ ಕಿಚ್ಚು ಸ್ಫೋಟಗೊಂಡಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನ ಹರಿಸಬಾರದು ಎಂದು ಆಗ್ರಹಿಸಿ ಪ್ರಧಾನಿ ಮೋದಿ ಮಧ್ಯಸ್ಥಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಕನ್ನಡ ಪರ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದ ಮುಂದೆ ಜಮಾಯಿಸಿದ ಹೋರಾಟಗಾರರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದೆಂದು ಆಗ್ರಹಿಸಿದ್ರು. ಆಜಾದ್ ಪಾರ್ಕ್ ವೃತ್ತದ ಮುಂದೆ ಮಾನವ ಸರಪಳಿ ನಿರ್ಮಿಸಿ ತಮಿಳುನಾಡು ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದ್ರು. ಹೇಮಾವತಿ ಜಲಾಶಯದಲ್ಲೇ ನೀರಿಲ್ಲದೆ ರೈತರ ಬೆಳೆಗಳು ಒಣಗುತ್ತಿವೆ. ಅಂಥದ್ರಲ್ಲಿ ಹೇಮಾವತಿ ಜಲಾಶಯದಿಂದ ನೀರು ತೆಗೆದುಕೊಂಡು ಹೋಗೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಆಯ್ತಾ, ಅದನ್ನೇ ನಾನು ಹೇಳ್ತಾ ಇರೋದು. ಇವರು ಸೋಕಿಲಾಳುಗಳು, ನಾವು ರೈತರು ಕೂಲಿ ಕಾರ್ಮಿಕರು ಕಷ್ಟಪಟ್ಟು ದುಡಿದು ಅನ್ನವನ್ನು ಒದಗಿಸಿ ನಾವು ಅನ್ನ ಕೊಡೋದು ಈ ನಗರದಲ್ಲಿ, ಮತ್ತು ಈ ಸೋಕಿಲಾಳುಗಳು ನಾವು ಕೊಡುವಂಥ ಒಂದು ಇದನ್ನು ಸೋಕಿಯಾಗಿ ತಿನ್ಕೊಂಡು ದಿನನಿತ್ಯದ ಒಂದು ಸೋಕಿನ ಮಾಡ್ತಾಯಿದ್ದಾರೆ. ಅದು ಇದೇ ರೀತಿ ಆದರೆ ಮೊದಲನೇ ಪೆಟ್ಟು ತೊಟ್ಟೋದು ನಗರವಾಸಿಗಳಿಗೆ ಮತ್ತು ಮಲೆನಾಡು ಭಾಗದವರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಮಾತ್ರ ಚಳವಳಿ ಅಲ್ಲ, ಇದು ಕರ್ನಾಟಕದ ಸಾರ್ವಭೌಮತೆಗೆ ಧಕ್ಕೆ ತಂದಿರುವಂಥ ಒಂದು ಚಳವಳಿ. ಇದನ್ನು ಪದೇ ಪದೇ ಕೆಣಕ್ತಾ ಇದೆ ತಮಿಳುನಾಡು ಸರ್ಕಾರ. ಇವರಿಗೆ ಸರಿಯಾದ ಒಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ನಮ್ಮ ರಾಜಕಾರಣಿಗಳು ಸರಿಯಾಗಬೇಕು. ಸರ್, ಕಾವೇರಿ ನೀರು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮುಂದೆ ಇದ್ದಂಥ ಎಲ್ಲ ಬಾಗಿಲು ಕ್ಲೋಸ್ ಆಗಿದ್ದಾವೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಮತ್ತೆ ಪರ್ಯಾಯ ವ್ಯವಸ್ಥೆ ಏನು ಸರ್? ಪರ್ಯಾಯ ವ್ಯವಸ್ಥೆ ಏನಿಲ್ಲ, ಪರ್ಯಾಯ ವ್ಯವಸ್ಥೆ ಒಂದೇ ಇರೋದು, ಇವರೆಲ್ಲರೂ ರಾಜೀನಾಮೆ ಕೊಡಬೇಕು. ಅನ್ನೇ ಬಂದಿರತಕ್ಕಂಥ ನಮ್ಮ ಕಾವೇರಿಯ ನೀರಿನ ತೀರ್ಪು, ಕಾವೇರಿ ನೀರು ಹರಿಬಿಡಬೇಕು ತಮಿಳುನಾಡಿಗೆ ಅಂತ ಬಂದಿರತಕ್ಕಂಥ ತೀರ್ಪಿಗೆ ನಮ್ಮ ಕನ್ನಡ ಪರ ಹೋರಾಟ ರೈತ ಸಂಘ ಪಕ್ಕವಾಗಿರ್ತಕ್ಕಂಥ ಖಂಡನೀಯ, ಅದು ವಿಷಾದನೀಯ. ನಮಗೆ ತುಂಬ ವಿರುದ್ಧ ದಿಕ್ಕಿನಲ್ಲಿ ಕಾಣ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ನೀರನ್ನು ಹರಿಬಿಡಬಾರದು ಅಂತೇಳಿ ನಮ್ಮ ಇವತ್ತಿನ ಚಳವಳಿಯ ಹೋರಾಟ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.